ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಂ ರುಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗವಾರ್ತಿ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹನ್ನೆರಡು ನೂರ ನಲವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನಮ್ಮೆ ಖಾತಿ ಮಿಕ್ಕಿಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದದ ಹುದ್ದೆಗಳು ಸೇರಿದಂತೆ ಸೊ ಈ ಹುದ್ದೆಗಳು ಯಾರಿಗಿದೆಯಪ್ಪ ಅಂದರೆ ಕರ್ನಾಟಕ ಸರ್ಕಾರಿ ಪ್ರಥಮ ದರ್ಜೆ ಖಾಲಿ ಇರುವಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿಯನ್ನು ಕರೆದಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕದ ದಲ್ಲೂ ಕೂಡ ಏನಂದರೆ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಪ್ರಮುಖ ದಿನಾಂಕಗಳು ನೋಡಿರಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆಪ್ಪ ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಇರುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೂ ನಿಮಗೆ ಟೈಮ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಅರ್ಜಿ ಶುಲ್ಕನ ಪಾವತಿ ಮಾಡಬೇಕಂದ್ರೆ ಇದನ್ನು ನೀವು ಇ ಪೋಸ್ಟ್ ಆಫೀಸ್ ಮೂಲಕ ಪಾವತಿ ಮಾಡಬೇಕಾಗತ್ತೆ ಅದರ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಕಚೇರಿ ವೇಳೆಯಲ್ಲಿ ನೀವೇನಂದರೆ ಆನ್ಲೈನ್ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮಾಹೆಯ ಮೂರನೇ ಅಥವಾ ನಾಲ್ಕನೇ ವಾರದ ಅವಧಿಯಲ್ಲಿ ನಡೆಸುವ ಸಾಧ್ಯತೆ ಇರುತ್ತದೆ ಸೊ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ನಡೆಸ್ತಾರೆ ಅಂದರೆ ಡಿಸೆಂಬರ್ ತಿಂಗಳ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ನಡೆಸ್ತಾರೆ ಸೊ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕರೆದಿದ್ದಾರೆ ನೋಡ್ರಿ ಯಾವ್ಯಾವ ಪ್ರೊಫೆಸರ್ ಕರೆದಿದ್ದಾರೆ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಉರ್ದು ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಶಿಕ್ಷಣಶಾಸ್ತ್ರ ಕಾನೂನು ಸಮಾಜ ಕಾರ್ಯ ಭೂಗೋಳಶಾಸ್ತ್ರ ಭೂಗರ್ಭಶಾಸ್ತ್ರ ವಾಣಿಜ್ಯಶಾಸ್ತ್ರ ನಿರ್ವಹಣಾಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೈವಿಕ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಸೂಕ್ಷ್ಮ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಗಣಕ ವಿಜ್ಞಾನ ಸಂಖ್ಯಾಶಾಸ್ತ್ರ ಮತ್ತು ಫ್ಯಾಷನ್ ಫ್ಯಾಷನ್ ಟೆಕ್ನಾಲಜಿ ಸೊ ಈ ಎಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಕರೆದಿದ್ದಾರೆ ಸೊ ವೇತನ ಶ್ರೇಣಿ ನೋಡಿರಿ ಎಷ್ಟು ವೇತನ ಶ್ರೇಣಿ ಇರುತ್ತೆ ಅಂದರೆ ಯು ಜಿ ವೇತನ ಶ್ರೇಣಿ ಇರುತ್ತೆ ನಿಮಗೆ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿಂದ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಪೇ ಮಾಡ್ತಾರೆ ಅದೇ ಥರನಾಗಿ ನಿಮಗೆ ಪಿಂಚಣಿ ಸೌಲಭ್ಯ ಇರುತ್ತೆ ಯಾವ ಆದೇಶದ ಮೇಲೆ ಅಂದ್ರಪ್ಪ ಎಫ್ ಡಿ ಎಸ್ ಪಿ ಎಸ್ ಪಿ ಎಲ್ ಫೋರ್ ಪಿ ಇ ಟಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಐದು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಆರರ ಆದೇಶದಂತೆ ಏನಂದರೆ ನಿಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ಅದೇ ಥರನಾಗಿ ವಯೋಮಿತಿ ನೋಡಿರಿ ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ ಇಪ್ಪತ್ತೆರಡು ವಯಸ್ಸಾಗಿರಬೇಕಾಗ್ತದೆ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಇಲ್ಲಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ನಲವತ್ತು ವರ್ಷಗಳಿರುತ್ತೆ ಅದೇ ಥರನಾಗಿ ನೀವೇನಾದರೂ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ನಲ್ವತ್ಮೂರು ವರ್ಷಗಳಿರುತ್ತೆ ಅದೇ ಥರನಾಗಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಗರಿಷ್ಠ ವಯೋಮಿತಿ ಎಷ್ಟಿರುತ್ತಪ್ಪ ಅಂದರೆ ನಲವತ್ತೈದು ವರ್ಷ ಇರುತ್ತೆ ಸೊ ಅರ್ಜಿ ಸಲ್ಲಿಸುವ ವಿಧಾನ ನೋಡಿರಿ ಅರ್ಜಿಯನ್ನು ಏನು ಮಾಡಬೇಕಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ಆದ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಇ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆಮೇಲೆ ಇಲ್ಲಿ ಯಾವುದೇ ಥರನಾದ ಆಫ್ಲೈನ್ ಅರ್ಜಿ ಇರೋಲ್ಲ ಇದೊಂದು ಕಂಪ್ಲೀಟ್ ಆನ್ಲೈನ್ ಅರ್ಜಿ ಆಗಿರೋದ್ರಿಂದ ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗ್ತದೆ ಶುಲ್ಕ ಎಷ್ಟಿದೆ ನೋಡಿರಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಅರ್ಜಿಯನ್ನು ಏನು ಅಂದರೆ ಕಂಪ್ಯೂಟರೈಝ್ಡ್ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಮಾತ್ರ ಪಾವತಿ ಮಾಡಬೇಕಾಗತ್ತೆ ನಾರ್ಮಲ್ ಆದ ಪೋಸ್ಟ್ ಆಫೀಸಲ್ಲಿ ನೀವು ಪೇ ಮಾಡೋಕ್ಕಾಗಲ್ಲ ಕಂಪ್ಯೂಟ್ರ ಕಂಪ್ಯೂಟ್ರೈಸ್ಡ್ ಪೋಸ್ಟ್ ಆಫೀಸಲ್ಲೇ ಪೇ ಮಾಡಬೇಕಾಗತ್ತೆ ನೀವು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಬಟ್ ಫೀ ಪೇಮೆಂಟ್ ಒಳಗೆ ಏನಂದರೆ ಎಷ್ಟು ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತಾರಲ್ಲ ಅಷ್ಟು ಫೀ ಪೇಮೆಂಟ್ನ ಮಾಡಬೇಕಾಗತ್ತೆ ಒಟ್ಟು ಹುದ್ದೆಗಳು ಎಷ್ಟಿದೆಪ್ಪ ಅಂದರೆ ಹನ್ನೆರಡು ನೂರ ನಲ್ವತ್ತಿದೆ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ನೂರ ಏಳು ಹುದ್ದೆಗಳು ಖಾಲಿ ಇವೆ ಇಂಗ್ಲೀಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಎಂಬತ್ನಾಲ್ಕು ಹುದ್ದೆಗಳ ಖಾಲಿ ಇದೆ ಹಿಂದಿ ಸಹಾಯಕ ಪ್ರಾಧ್ಯಾಪಕರಾಗಿ ಹತ್ತು ಹುದ್ದೆಗಳ ಖಾಲಿ ಇದೆ ಉರ್ದು ಸಹಾಯಕ ಪ್ರಾಧ್ಯಾಪಕರಲ್ಲಿ ಒಂಬತ್ತು ಹುದ್ದೆಗಳ ಖಾಲಿ ಇದೆ ಇತಿಹಾಸದಲ್ಲಿ ನೂರ ಒಂಬತ್ತು ಅರ್ಥಶಾಸ್ತ್ರದಲ್ಲಿ ನೂರ ಇಪ್ಪತ್ತೆರಡು ರಾಜ್ಯಶಾಸ್ತ್ರದಲ್ಲಿ ತೊಂಬತ್ತೆಂಟು ಸಮಾಜಶಾಸ್ತ್ರದಲ್ಲಿ ನಲವತ್ತೊಂಬತ್ತು ಶಿಕ್ಷಣಶಾಸ್ತ್ರದಲ್ಲಿ ಎರಡು ಕಾನೂನು ಶಾಸ್ತ್ರ ಕಾನೂನು ವಿಭಾಗದಲ್ಲಿ ನ ಹದಿನೇಳು ಹುದ್ದೆಗಳಿದೆ ಸಮಾಜ ಕಾರ್ಯ ವಿಭಾಗದಲ್ಲಿ ನಿಮಗೆ ಐದು ಹುದ್ದೆಗಳಿವೆ ಭೂಗೋಳಶಾಸ್ತ್ರದಲ್ಲಿ ಎಂಟು ಭೂಗರ್ಭಶಾಸ್ತ್ರದಲ್ಲಿ ಐದು ವಾಣಿಜ್ಯಶಾಸ್ತ್ರದಲ್ಲಿ ನೂರ ತೊಂಬತ್ತೆಂಟು ನಿರ್ವಹಣಾಶಾಸ್ತ್ರದಲ್ಲಿ ಹದಿನೈದು ಭೌತಶಾಸ್ತ್ರದಲ್ಲಿ ಎಪ್ಪತ್ತಾರು ರಸಾಯನಶಾಸ್ತ್ರದಲ್ಲಿ ಎಂಬತ್ತೈದು ಜೈವಿಕ ರಸಾಯನಶಾಸ್ತ್ರದಲ್ಲಿ ಐದು ಗಣಿತಶಾಸ್ತ್ರದಲ್ಲಿ ಎಪ್ಪತ್ತೈದು ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಐದು ಪ್ರಾಣಿಶಾಸ್ತ್ರದಲ್ಲಿ ಮೂವತ್ತೊಂದು ಸಸ್ಯಶಾಸ್ತ್ರದಲ್ಲಿ ಐವತ್ತೊಂದು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ನಾಲ್ಕು ಗಣಕ ವಿಜ್ಞಾನ ವಿಭಾಗದಲ್ಲಿ ಅರವತ್ತ್ಮೂರು ಸಂಖ್ಯಾಶಾಸ್ತ್ರದಲ್ಲಿ ಆರು ಮತ್ತು ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಮೂರು ಅಸಿಸ್ಟೆಂಟ್ ಪ್ರೊಫೆಷರ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇವೆ ಸೊ ಶೈಕ್ಷಣಿಕ ಅರ್ಹತೆ ನೋಡಿರಿ ಅಂದರೆ ಇಲ್ಲಿ ನೀವು ಯು ಜಿ ಸಿಯಿಂದ ಮಾನ್ಯತೆ ಪಡೆದಂಥ ಯಾವುದೇ ವಿಶ್ವವಿದ್ಯಾಲಯದಿಂದ ನೀವೇನಾದರೂ ನಾರ್ಮಲ್ ಜನರಲ್ ವರ್ಗಕ್ಕೆ ಸೇರಿದರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಓವರ್ ಆಲ್ ಅರ್ಗಿಗ್ರೇಟ್ ಎಷ್ಟಿರಬೇಕಪ್ಪ ಗ್ರಾಜ್ಯುವೇಷನಲ್ಲಿ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಸಾರಿ ಪೋಸ್ಟ್ ಗ್ರ್ಯಾಜುಯೇಟಲ್ಲಿ ಎಷ್ಟಿರಬೇಕಪ್ಪ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರಬೇಕಾಗತ್ತೆ ಅದೇ ಥರನಾಗಿ ನೀವೇನಾದರೂ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಿಮ್ಮದು ಎಷ್ಟು ಓವರ್ ಆಲ್ ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಇರಬೇಕಾಗ್ತದೆ ಸೊ ಅದೇ ಥರನಾಗಿ ನೀವು ಯು ಜಿ ಸಿ ಅಥವಾ ಸಿ ಎಸ್ ಐ ಆರ್ ಮೂಲಕ ನಡೆಸಲಾದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಅಥವಾ ಅಂಥ ಯು ಜಿ ಸಿ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆಯಲ್ಲಿ ಅಥವಾ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೆರಗಡೆ ಆಗಿರಬೇಕಾಗ್ತದೆ ಅಂದರೆ ಯು ಜಿ ಸಿ ನಡೆಸುವಂಥ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಆದರೂ ನೀವು ತೆರಗಡೆ ಆಗಿರಬೇಕು ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಡೆಸುವಂಥ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆಲ್ಲಾದರೂ ನೀವು ಪಾಸಾಗಿರಬೇಕು ಅಥವಾ ಕೆ ಸೆಟ್ ಪರೀಕ್ಷೆಯಲ್ಲಾದರೂ ನೀವು ತೆರಗಡೆ ಆಗಿರಬೇಕಾಗ್ತದೆ ಅಂಥ ಅಭ್ಯರ್ಥಿಗಳು ಮಾತ್ರ ಏನಂದರೆ ಅರ್ಜಿ ಸಲ್ಲಿಸ್ಬೋದಾಗಿದೆ ಸೊ ಪರೀಕ್ಷೆ ನಡೆಯ ಎಲ್ಲೆಲ್ಲಿ ನಡೀತಿತ್ತು ನೋಡ್ರಿ ಪರೀಕ್ಷೆನವರು ಬೆಂಗಳೂರು ಮೈಸೂರು ಶಿವಮೊಗ್ಗ ಧಾರವಾಡ ಬೆಳಗಾವಿ ಕಲಬುರ್ಗಿ ಮತ್ತು ಮಂಗಳೂರಲ್ಲಿ ಮಾತ್ರ ನಡೆಸ್ತಾರೆ ಆಮೇಲೆ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಇಲ್ಲಿ ಟೋಟಲ್ ನಾಲ್ಕು ಪೇಪರ್ ಇರುತ್ತೆ ಕಡ್ಡಾಯ ಪರೀಕ್ಷೆ ಒಂದು ಪ ಕಡ್ಡಾಯ ಪರೀಕ್ಷೆ ಎರಡು ಇರುತ್ತೆ ಸೊ ಇದರಲ್ಲಿ ನಾಲ್ಕು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಪೇಪರ್ ಒನ್ ಏನಿರುತ್ತಪ್ಪ ಅಂದರೆ ಕನ್ನಡ ಇರುತ್ತೆ ಕನ್ನಡಕ್ಕೆ ನಿಮಗೆ ನೂರು ಅಂಕಗಳಿರುತ್ತೆ ಇಲ್ಲಿ ನಿಮಗೆ ಅವಧಿ ಎಷ್ಟಿರುತ್ತೆ ಅಂದರೆ ಎರಡು ಗಂಟೆಗಳಿರುತ್ತೆ ಪೇಪರ್ ಟು ನಿಮ್ಮದು ಇಂಗ್ಲೀಷ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ನೂರು ಅಂಕಗಳಿರುತ್ತೆ ಎರಡು ಗಂಟೆಗೆ ಪೇಪರ್ ತ್ರೀ ಏನಿರುತ್ತಪ್ಪ ಅಂದರೆ ಸಾಮಾನ್ಯ ಜ್ಞಾನ ಇರುತ್ತೆ ಇಲ್ಲಿ ನಿಮಗೆ ಐವತ್ತು ಅಂಕಗಳಿರುತ್ತೆ ಎರಡು ಗಂಟೆಗೆ ಪೇಪರ್ ಫೋರಲ್ಲಿ ನಿಮಗೆ ಐಚ್ಛಿಕ ವಿಷಯ ಇರುತ್ತೆ ಅದು ಎಷ್ಟು ಅಂಕಗಳಿಗೆ ಇರುತ್ತೆ ಅಂದರೆ ಎರಡು ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಇದು ನಿಮಗೆ ಟೈಮ್ ಎಷ್ಟಿರುತ್ತೆ ಅಂದರೆ ಮೂರು ಗಂಟೆಗಳಿರುತ್ತೆ ನೀವೇನಾದರೂ ತಪ್ಪು ಉತ್ತರ ಹಾಕಿದರೆ ಇಲ್ಲಿ ನಿಮಗೆ ಒನ್ ಫೋರ್ತ್ ಕಟ್ ಮಾಡ್ತಾರೆ ಈಗ ಒಂದು ಕ್ವಶನಿಗೆ ಎರಡು ಮಾರ್ಕ್ಸ್ ಇದ್ದರೆ ಒನ್ ಫೋರ್ತ್ ಅಂದರೆ ಪಾಯಿಂಟ್ ಫೈವ್ ಮಾರ್ಕ್ಸ್ನ ನೆಗೆಟಿವ್ ಆಗಿ ಕಟ್ ಮಾಡ್ತಾರೆ ಸೊ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಜಿಒ ಡಾಟ್ ಇನ್ ಬಾರ್ ಕೆ ಎ ಸ್ಲ್ಯಾಶ್ ಸಿ ಇ ಟಿ ಸೊ ಇಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಇದ್ರ ಬಗ್ಗೆ ಆಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊರಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿಕೊಡಿ ಅಂತ ಹೇಳ್ತಾ ಸೊ ಮತ್ತೊಂದು ಉದ್ಯೋಗವಾರ್ತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು